గం గణపతయే నమః శ్రీ గురుభ్యో నమః హరిః ఓం నమస్కారం. ఓం అమృతాంశూద్భవాయ నమః. విష్ణు సహస్రనామద 283వ నామ అమృతాంశూద్భవః. మధ్యమానే పయోనిధౌ అమృతాంశోశ్చంద్రస్య ఉద్భవః యస్మాత్ స అమృతాంశోద్భవః. ಕ್ಷೀರಸಾಗರವನ್ನು ಕಡಿಯುತ್ತಿರುವಾಗ ಅಮೃತಾಂಶುವಿನ ಅಂದರೆ ಅಮೃತದ ಕಿರಣಗಳುಳ್ಳ ಚಂದ್ರನ ಉದ್ಭವವಾಗುತ್ತೆ. ಭಗವಂತನೇ ಚಂದ್ರನನ್ನು ಸೃಷ್ಟಿ ಮಾಡಿದವನು. ಹೀಗಾಗಿ ಚಂದ್ರನನ್ನು ಸೃಷ್ಟಿ ಮಾಡಿದ ಭಗವಂತ ಅಮೃತಾಂಶೋದ್ಭವ ಎಂಬುದಾಗಿ ಪಂಡಿತರು ಕರಿತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಅಮೃತರು ಎಂದರೆ ಮುಕ್ತರು, ಮುಮುಕ್ಷುಗಳಿಗೆ ಮುಕ್ತಿಯನ್ನ ಕೊಡುವವನು ಭಗವಂತ. ಹುಟ್ಟು ಸಾವುಗಳಿಂದ ಬಿಡಿಸಿ ಶಾಶ್ವತವಾದ ಸುಖವಾದ ದುಃಖರಹಿತವಾದ ಆನಂದಮಯವಾದ ಮೋಕ್ಷವನ್ನ ಕೊಡುವ ಭಗವಂತನನ್ನ ಅಮೃತಾಂಶೋದ್ಭವ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ. ಓಂ ಅಮೃತಾಂಶೋದ್ಭವಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.